नमस्कार वीक्षकरे, विजयोत्सव विशेष कार्यक्रम के तमगेल स्वागत। नानु अरविंद। मैसूर दसरा दिने दिने कले कटता है। दूर दूरद ऊर प्रवाहोपाधियल्लि जनगळु मैसूरिगे बर्ता इद्दारे। मैसूरन्न सुत्ताडोदक्के, मैसूरिन प्रेक्षणीय स्थळगळन्न नोडोदक्के सामान्यवागि प्रयाणिकरु एनु माड्तारे, रिक्षा कारु बस्गळन्नु ओडाडुत्तारे, केलवोब्बरु टांगादल्लि कूड ओडाडिद्दारे। आदरे ಕಳೆದ ವರ್ಷದಿಂದ ಮೈಸೂರಿಗೆ ಈ ಸಾರೋಟುಗಳು ಲಗ್ಗೆ ಇಟ್ಟಿದೆ। ಈ ಸಾರೋಟುಗಳಲ್ಲಿ ಪ್ರಯಾಣ ಮಾಡತಕ್ಕಂತ ಮಜನೇ ಬೇರೆ। ಈ ಸಾರೋಟುಗಳನ್ನ ನೋಡ್ತಾ ಇದ್ರೆ ರಾಮಾಯಣ ಮಹಾಭಾರತ ಕಾಲದ ರಥಗಳು ನಮಗೆ ನೆನಪಾಗುತ್ತವೆ। ಈ ಸಾರೋಟ್ನಲ್ಲಿ ನಾವು ಕೂಡ ಒಂದು ಸುತ್ತನ್ನ ಹಾಕೋಣ। ಅದಕ್ಕೂ ಮೊದಲು ಈ ಸಾರೋಟಿನ ಒಂದು ವಿನ್ಯಾಸವನ್ನ ನಿಮಗೆ ನಾನು ತಿಳಿಸ್ತೀನಿ। ಸಾಮಾನ್ಯವಾಗಿ ಸಾರೋಟು ಒಂದು ಕುದುರೆ, ಇತ್ತೀಚೆಗೆ ಮೂರು ಕುದುರೆ ಇರತಕ್ಕಂತ ಸಾರೋಟುಗಳು ಕೂಡ ಇದೆ। ಇನ್ನು ಟಾಂಗಾದಲ್ಲಿ ಸಾಮಾನ್ಯ ಎರಡು ಚಕ್ರಗಳು ಇರತಕ್ಕಂತದ್ದು, ಆದರೆ ಸಾರೋಟ್ನಲ್ಲಿ ನಾಲ್ಕು ಚಕ್ರಗಳು ಇರತಕ್ಕಂತದ್ದು। ಇದು ಪ್ರಮುಖವಾಗಿ ಮುಂದಿನ ಎರಡು ಚಕ್ರಗಳು ಚಿಕ್ಕದಾಗಿ ಇರತಕ್ಕಂತದ್ದು, ಹಿಂದಿನ ಚಕ್ರಗಳು ದೊಡ್ಡದಾಗಿದೆ। ಸೇಮ್ ಒಂದು ರಥದಲ್ಲಿ ಹೇಗೆ ಇರ್ತದೆ ಆ ತರ। ಆಮೇಲೆ ನಾಲ್ಕು ಜನ ಪ್ರಯಾಣಿಕರು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಬಹುದು ಈ ರಥದಲ್ಲಿ। ಈ ಸಾರೋಟ್ನಲ್ಲಿ ನಾಲ್ಕು ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಬಹುದು, ಮತ್ತೆ ಮೇಲ್ಗಡೆ ಓಪನ್ ಪ್ಲೇಸ್ ಇದೆ। ಅಂದ್ರೆ ನಾವು ಪ್ರೇಕ್ಷಣೀಯ ಸ್ಥಳಗಳನ್ನು ಈ ಸಾರೋಟ್ನಲ್ಲಿ ಕೂತ್ಕೊಂಡೇ ನೋಡ್ತಾ ಇರಬಹುದು। ಸೋ ಅಂತಹ ಒಂದು ವೈಶಿಷ್ಟ್ಯಪೂರ್ಣವಾದಂತ ಸಾರೋಟ್ನಲ್ಲಿ ನಾವು ಕೂಡ ಈಗ ಒಂದು ಸುತ್ತ ಹಾಕೋಣ, ಹಾಗೇನೇ ಸಾರೋಟಿನ ವಿವರವನ್ನ ಕಲೆ ಹಾಕೋಣ। ಸೊ ನಾವೀಗ ಸಾರೋಟ್ನಲ್ಲಿ ಕೂತ್ಕೊಂಡಿದ್ದೀವಿ। ಪ್ರಯಾಣಿಕರು ಕೂತ್ಕೊಳ್ತಕ್ಕಂಥ ಜಾಗದಲ್ಲಿ ಯಾಕಪ್ಪ ನಾನು ಕೂತಿಲ್ಲ ಅಂತ ನೀವು ಕೇಳಬಹುದು। ಪ್ರಯಾಣಿಕರು ಕೂತ್ಕೊಳ್ತಕ್ಕಂಥ ಜಾಗದಲ್ಲಿ ಕೂತ್ಕೊಂಡು ನೋಡೋ ಮಜಕ್ಕಿಂತ ಚಾಲಕರ ಜೊತೆ ಕೂತ್ಕೊಂಡು ಅವ್ರ ಜೊತೆ ಮಾತನಾಡಿಕೊಂಡು ಇದ್ರ ಬಗ್ಗೆ ವಿವರವನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನು ಇವಾಗ ಇವ್ರ ಜೊತೆ ಕೂತಿದ್ದೀನಿ। ಸರ್, ನಿಮ್ಮ ಹೆಸರೇನು? ಶಂಕರ್ ರಾವ್। ಶಂಕರ್ ರಾವ್ ಅಂತ ನೀವು ಈ ಟಾಂಗಾನ ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರ? ಸರ್, ನಾನು ಟಾಂಗಾ ಒಂದು 20 ವರ್ಷದಿಂದ ಓಡಿಸ್ತಾ ಇದ್ದೀನಿ। 20 ವರ್ಷ ಟಾಂಗಾ ಓಡಿಸ್ತೀನಿ। ಈ ಸಾರೋಟನ್ನ ಯಾವಾಗ ತಗೊಂಡ್ರಿ? ಸಾರೋಟು 6 ತಿಂಗಳಿಂದ ಈಚೆ ಸರ್। 6 ತಿಂಗಳಿಂದ ಈಚೆಗೆ ಸಾರೋಟ ತಗೊಂಡ್ರಿ? ಸಾರೋಟು। ಸಾಮಾನ್ಯವಾಗಿ ಈ ಸಾರೋಟಿಗೆ ಎಷ್ಟು ಖರ್ಚು ಬೀಳುತ್ತೆ? ಸುಮಾರು ಕುದುರೆಗೆ 120 ಬೀಳುತ್ತೆ ಸರ್। 120 ಅಂದ್ರೆ ಕುದುರೆಗೆ 100, 120, 150 ತಿಂಡಿಗೆ, ಹೊಟ್ಟೆಗೆ। ಈ ಸಾರೋಟನ್ನ ಕೊಂಡ್ಕೊಳ್ಬೇಕು ಅಂತಂದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಪರ್ಚೇಸ್ ಮಾಡಬೇಕು ಅಂದ್ರೆ? 3 ಲಕ್ಷ ರೂಪಾಯಿ ಆಗುತ್ತೆ ಸರ್। 3 ಲಕ್ಷ ರೂಪಾಯಿ ಆಗುತ್ತೆ ಅಂದ್ರೆ ಗೌರ್ಮೆಂಟ್ ಇಂದ 1.5 ಲಕ್ಷ ರೂಪಾಯಿ ಸಬ್ಸಿಡಿ, 1.5 ಲಕ್ಷ ರೂಪಾಯಿ ಲೋನ್ ಕಟ್ಟಬೇಕು। ಓಕೆ, ಅಂದ್ರೆ ನಿಮಗೆ ಬ್ಯಾಂಕ್ ಇಂದ ಲೋನ್ ಸಿಕ್ಕಿದೆ? ಲೋನ್ ಸಿಕ್ಕಿದೆ। ಓಕೆ, ಲೋನ್ ಸಿಕ್ಕದ ಮೇಲೆ 3 ಸಾವಿರ ರೂಪಾಯಿ ಮಂತ್ಲಿ ತಿಂಗಳಿಗೆ ಕಟ್ಟಬೇಕು ಸರ್। ಓಕೆ, ತಿಂಗಳು ಕಟ್ಟಬೇಕು। ಈಗ ನಿಮ್ಮ ಕುದುರೆ ಹೆಸರೇನು? ನಮ್ಮ ಕುದುರೆ ಹೆಸರು ತಿರುಮಲೆ। ತಿರುಮಲೇಶ ದೇವರ ಹೆಸರು ಇಟ್ಬಿಟ್ಟಿದ್ದೀನಿ? ಹೌದು। ಓಕೆ, ಎಷ್ಟು ವರ್ಷದಿಂದ ಈ ಕುದುರೆ ನಿಮ್ಮ ಜೊತೆ ಇದೆ? ಇದು 6 ತಿಂಗಳಿಂದ ಇದೆ ಸರ್। ಅಂದ್ರೆ ಈ ಸಾರೋಟ್ ತಗೊಂಡಾಗಲೇ ಕುದುರೆನೂ ತಗೊಂಡ್ರೆ? ತಗೊಂಡು। ಈ ಕುದುರೆಗೆ ಎಷ್ಟು ಬಿತ್ತು? ಈ ಕುದುರೆಗೆ 90,000 ರೂಪಾಯಿ 90,000 ರೂಪಾಯಿ 90,000 ರೂಪಾಯಿ ಸಾಮಾನ್ಯ ಇಂಥ ಕುದುರೆಗಳು, ಈ ಕುದುರೆ ವಿಶೇಷ ಏನು? ಇಂಥ ಅಂದ್ರೆ ಇದು ಕಾಟೆವಾಡು ಸರ್, ಇದು ಈ ಕುದುರೆಗೆ ಕಾಟೆವಾಡು ಅಂತಾರೆ। ಇದು ರೇಸ್ ಕೋರ್ಸ್ ಅಲ್ಲಿ ಇರ್ತದಲ್ಲ ದೊಡ್ಡ ಕುದುರೆ, ಆ ಕುದುರೆ ಇದಕ್ಕೆ ಡ್ಯೂಟಿ ಮಾಡಲ್ಲ। ಓಕೆ ಓಕೆ, ಇದು ನಾಟಿ ಕುದುರೆ, ಈ ಕಾಟೆವಾಡ ಕುದುರೆ, ಇದಕ್ಕೆ ಪಳಗಿಸಿ ಇದಕ್ಕೆ ರೆಡಿ ಮಾಡಿದ್ರೆ ಸಾರೋಟಲ್ಲಿ ತಿರುಗ್ತಾರೆ ಸರ್। ಓಕೆ, ಅಂದ್ರೆ ಈಗ ಟಾಂಗಾಗಳ ಕಟ್ಟೋ ಕುದುರೆಗೂ ಇದಕ್ಕೂ ಭಾರಿ ವ್ಯತ್ಯಾಸ? ವ್ಯತ್ಯಾಸ ಅದು ಅಷ್ಟು ಇಷ್ಟ ಎತ್ತರನೂ ಇರಲ್ಲ ಅದು, ಅದು ಇಷ್ಟ ಎತ್ತರ ಇರಲ್ಲ, ನಾಟಿ ಕುದುರೆ ಅದು ಚಿಕ್ಕದು, ಅದು ಟಾಂಗಾಗೆ ಸರಿ, ಸಾರೋಟ್ಗಾಗದ್ರೆ ಇಷ್ಟೇ ಇಷ್ಟ ಕಾಣ್ತದೆ, ಅದಕ್ಕೆ ಇದು ಕುದುರೆ ಹೊರಗಡೆಯಿಂದ ಬಂದು ತಂದಿರೋದು। ಈಗ ಈ ಕುದುರೆಗೆ ನೀವು ಪ್ರತಿದಿನ ಆಹಾರ ಅಂತ ಏನ್ ಕೊಡ್ತೀರಾ? ಹುಳ್ಳಿ, ಭೂಸ, ಓಟ್ಸು, ಕ್ಯಾರೆಟು, ಗೋಧಿ, ಹಿಂಗೆಲ್ಲ ಕೊಡ್ತೀವಿ ಸರ್। ಭೂಸ ಈ ಹಸು ಹಾಕ್ತಾರಲ್ಲ ಭೂಸ, ಓಕೆ, ಅದು ಎಲ್ಲ ಹಾಕ್ತೀವಿ। ಅಂದ್ರೆ ನೀವು ಈ ಟಾಂಗಾಗೆ ಅಂತಂದ್ಬಿಟ್ಟು ಇವಾಗ ಒಂದು ದಿವಸಕ್ಕೆ ಈ ಕುದುರೆಗೆ ಎಷ್ಟು ಖರ್ಚು ಬೀಳುತ್ತೆ ಈ ಆಹಾರ ಎಲ್ಲ ಸೇರಿದ್ರೆ? 150 ರೂಪಾಯಿ ಬೇಕು ಸರ್ ಈ ಕುದುರೆಗೆ। ಈ ಕುದುರೆಗೆ ಒಂದು ದಿನ 150 ರೂಪಾಯಿ 150 ರೂಪಾಯಿ ಬೇಕು। ಇವಾಗ ದಸರಾ ನಡೀತಾ ಇದೆ, ಈಗ ಬೇರೆ ಬೇರೆ ದೂರದ ಊರುಗಳಿಂದ ಪ್ರಯಾಣಿಕರು ಬರ್ತಾರೆ, ಅವ್ರನ್ನ ನೀವು ಮೈಸೂರಿನಲ್ಲಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ? ಜೂಗೆ, ಪ್ಯಾಲೇಸ್ಗೆ, ಆರ್ಟ್ ಗ್ಯಾಲರಿಗೆ, ಚರ್ಚ್ಗೆ, ಆಮೇಲೆ ಶಾಪಿಂಗು, ಸೆಂಟ್ರು, ಲಲಿತಾ ಮಾಲು, ಇಲ್ಲ ಪಾರ್ಟಿ ಎಲ್ಲೆಲ್ಲಿ ಕೇಳ್ತಾರೆ ಎಲ್ಲ ತಗೊಂಡೋಗಿ ತೋರಿಸಿದ್ರು। ಈಗ ಪ್ರಯಾಣಿಕರನ್ನ ನೀವು ಬೆಳಗ್ಗೆ ಬುಕ್ ಮಾಡ್ಕೊಂಡ್ರೆ ಅವ್ರಿಗೆ ಸಾಯಂಕಾಲದ ತನಕ ಮೈಸೂರು ಸುತ್ತಾಡಿಸ್ತೀರಾ? ಸುತ್ತಾಡಿಸ್ತೀವಿ ಸರ್। ಅವ್ರು ಎಲ್ಲೆಲ್ಲಿ ಕೇಳ್ತಾರೆ ಅಲ್ಲೆಲ್ಲ ಕರ್ಕೊಂಡೋಗ್ತೀವಿ ಸರ್। ಈಗ ಈ ನಿಮ್ಮ ಟಾಂಗಾಗೆ ಬೇರೆ ಈ ಕಾರ್ಗೆಲ್ಲ ಪಾರ್ಕಿಂಗ್ ದುಡ್ಡು ಅದು ಇದು ಅಂತ ತಗೋತಾರಲ್ಲ ಎಲ್ಲ ಕಡೆ, ಆ ತರ ಏನಾದ್ರೂ ತಗೋತಾರ? ಇಲ್ಲ, ಆ ತರ ಏನು ತಗೊಳ್ಳಲ್ಲ, ಗೌರ್ಮೆಂಟ್ ಸೌಲಭ್ಯ ಮಾಡಿಕೊಟ್ಟೈತೆ,
ಅಂದ್ರೆ ಸ್ಟ್ಯಾಂಡ್ ಗಳಲ್ಲಿ ಲೈನ್ ಇಂದ ಒನ್ ಬೈ ಒನ್ ಬರಬೇಕು 3000 ರೂಪಾಯಿ ಬ್ಯಾಂಕ್ ಕಟ್ಟಬೇಕು ದಿನ ದಿನ ಕುದುರೆಗೆ 150 ರೂಪಾಯಿ ಖರ್ಚು ಮಾಡಬೇಕು ಹೌದು ಇದರ ಮಧ್ಯದಲ್ಲಿ ನಿಮ್ಮ ಸಂಸಾರ ನೀವು ನೋಡಿಕೊಳ್ಳಬೇಕು ನಾವು ನೋಡಿಕೊಳ್ಳ ಎಲ್ಲ ಆಗುತ್ತಾ ನಿಮಗೆ ಮಾಡಬೇಕು ಕಷ್ಟಪಟ್ಟು ದುಡಿಬೇಕು ಸರ್ ಏನು ಮಾಡೋದು ಅಲ್ಲ ಈಗ ದಸರಾ ಟೈಮ್ ಅಲ್ಲಿ ಏನೋ ನಿಮಗೆ ಜನಗಳು ಜಾಸ್ತಿ ಸಿಗ್ತಾರೆ ಬೇರೆ ಟೈಮ್ ಅಲ್ಲಿ ಕುದುರೆಗೆ ಮೆಂಟನ್ ಬ್ಯಾಂಕ್ ಮೆಂಟನ್ ಆಗುತ್ತದೆ ಇದು ಬ್ಯಾಂಕ್ ನಲ್ಲಿ ಲೋನ್ ತೀರಿದ ಮೇಲೆ ನಂತರ ನಮಗೆ ಉಳಿತದೆ ಈಗ ಟಾಂಗಾ ಕುದುರೆಗಳು ಇರ್ತವಲ್ಲ ಟಾಂಗಾ ಕುದುರೆಗೆ ಖರ್ಚು ವೆಚ್ಚ ಇದರ ಖರ್ಚು ವೆಚ್ಚ ಹೆಂಗೆ ಇದಕ್ಕೆ ಜಾಸ್ತಿ ಸರ್ ಖರ್ಚು ಇದಕ್ಕೆ ಜಾಸ್ತಿ ಬಿಡು ಇದಕ್ಕೆ ಅದಕ್ಕೆ ಟಾಂಗಾ ಅಂದ್ರೆ ಅದಕ್ಕೆ ಚಿಕ್ಕ ಕುದುರೆ ಅಲ್ವಾ ಸರ್ ಸ್ವಲ್ಪ ತಿನ್ನುತ್ತೆ ಇದು ದೊಡ್ಡ ಕುದುರೆ ಸ್ವಲ್ಪ ಜಾಸ್ತಿ ತಿನ್ನುತ್ತೆ ಅದೇ ಸ್ವಾಸ ಈಗ ರೇಸ್ ಕುದುರೆಗೂ ಈ ಕುದುರೆಗೂ ಏನು ವ್ಯತ್ಯಾಸ ರೇಸ್ ಕುದುರೆ ಅಂದ್ರೆ ಈ ರೇಸ್ ಕುದುರೆ ಅಲ್ಲಿ ಕೂತ್ಕೊಂಡು ಅದು ಒಳ್ಳೆ ಫುಡ್ ಕೊಡ್ತಾರೆ ಟೈಮ್ ಟೈಮ್ ಗೆ ಟಾನಿಕು ಮಾತ್ರೆ ಪ್ರತಿ ಒಂದು ಕೊಡ್ತಾರೆ ಅದಕ್ಕೆ ಹಾಸ್ಯ ಎಲ್ಲ ನೆಲ್ಲುಲು ಹುಲ್ ತಗೊಂಡು ಬೆಡ್ ಹಾಕ್ಬಿಟ್ಟು ಅದಕ್ಕೆ ಫ್ರೆಶ್ ಆಗಿ ಮಡಗ್ತಾರೆ ಅವು ಬಂದು 1 ಕಿಲೋಮೀಟರ್ 2 ಕಿಲೋಮೀಟರ್ 6 ಕಿಲೋಮೀಟರ್ ಹಿಂಗೆ ಒಳಗಡೆನೆ ರೇಸ್ ಕೋಸಲ್ಲಿ ಡ್ಯೂಟಿ ಮಾಡ್ತವೆ ಅದು ಆರಾಮಾಗಿರ್ತವೆ ಆಮೇಲೆ ಅದು ಅದರಿಂದ ಅದು ಅದೇ ಸರಿ ಅದು ಬಿಸ್ಲಲ್ಲಿ ಹಿಂಗೆ ಬಂದು ಕಷ್ಟಪಡಲ್ಲ ಮಾಡಲ್ಲ ಕಷ್ಟಪಡಲ್ಲ ಸರ್ ಅದು ಬರೀ ಓಡೋದು ಅಷ್ಟೇ ಕೆಲಸ ಅದಕ್ಕೆ ಓಡೋದು ಅದೇ ಅಷ್ಟೇ ಕೆಲಸ ಈಗ ನಿಮ್ಮ ಅಂದ್ರೆ ಇದು ತಲತಲಾಂತರದಿಂದ ಬರುತ್ತಾ ಈ ಟಾಂಗಾ ಓಡಿಸೋದು ನಿಮ್ಮ ತಂದೆ ಹೌದು ನಮ್ಮ ತಂದೆನೂ ಇದೇ ಕೆಲಸ ಮಾಡ್ತಾ ಇದ್ರು ನಾನು ಇದೇ ಕೆಲಸ ಮಾಡ್ತಾ ಇದ್ದೀನಿ ಸರ್ ಈಗ ನಿಮಗೆ ನಿಮ್ಮ ಮಕ್ಕಳುಗಳಿದ್ರೆ ಅವರಿಗೂ ಇದನ್ನೇ ಮುಂದುವರಿಸ್ತೀರಾ ಹೇಗೆ ಅವರು ಯಾವ ಕಲಿತ ಆಚೆ ಬರುತ್ತೆ ನಾವಂತೂ ಈ ಕಲಿತ ಸಾಕು ಸರ್ ನಮ್ಮ ತಲೆಗೆ ಅಂತ ನಾನು ಅನ್ಕೊಂಡಿದ್ದೀನಿ ಅದ್ ಮುಂದೆ ಹೇಳಕ್ಕಾಗಲ್ಲ ಸರ್ ಅವರ ಮನಸ್ಸು ಯಾವ ತರ ಹೋಗುತ್ತೆ ಯಾವ ತರ ಹೋಗುತ್ತೆ ಈಗ ದಸರಾ ದಿನಗಳಲ್ಲಿ ನಿಮ್ಮ ಒಂದು ದಿನದ ಕಲೆಕ್ಷನ್ ಬೇರೆ ದಿನದ ಕಲೆಕ್ಷನ್ ಹೇಗಿರುತ್ತೆ ಬೇರೆ ದಿನ ಕಮ್ಮಿ ಆಗುತ್ತೆ ಸರ್ ಈ ದಸರಾ ಟೈಮ್ ನಲ್ಲಿ ಚೆನ್ನಾಗಾಗುತ್ತೆ ಹೊಟ್ಟೆ ತುಂಬಾ ತಿನ್ನಬಹುದು ಕಣ್ಣಿಗೆ ಬೇಕಾದ ತಿನ್ನಬಹುದು ಓಕೆ ಶಂಕರ್ ಅವರು ಈಗಾಗಲೇ ಮೈಸೂರು ಅರಮನೆಯನ್ನ ಒಂದ ಸುತ್ತು ಹಾಕಿಸ್ಕೊಂಡು ಬಂದಿದ್ದೀರಾ ಕೊನೆಯದಾಗಿ ಮೈಸೂರಿಗೆ ದಸರಾ ನೋಡೋದಕ್ಕೆ ಬರತಕ್ಕಂತ ಪ್ರವಾಸಿಗರಿಗೆ ಏನು ಮನವಿ ಮಾಡ್ತೀರಾ ನೀವು ಆವ ನಮಗೆ ಸಾರ್ ಹೋಟೆಲ್ ಬಂದು ಕೂತ್ಕೊಂಡ್ರೆ ನಮಗೆ ನಮ್ಮ ಹೊಟ್ಟೆ ಜಾಸ್ತಿ ತುಂಬುತ್ತೆ ನಮ್ಮ ಪ್ರಾಣಿ ಹೊಟ್ಟೆನೂ ತುಂಬುತ್ತೆ ಅವ್ರು ಬಂದ್ರೆ ಸಾರ್ ಹೋಟೆಲ್ ಆಟೋದಲ್ಲಿ ಜಾಸ್ತಿ ಹೋಗ್ತಾರೆ ನಾವು ನಮ್ಮ ಗಾಡಿಗೆ ಬರಬೇಕು ಅಂದ್ಬಿಟ್ಟು ಆಸೆ ಮಾಡ್ತೀವಿ ಸರ್ ಓಕೆ ಶಂಕರ್ ಅವರೇ ತುಂಬಾ ಥ್ಯಾಂಕ್ಸ್ ಮೈಸೂರು ಅರಮನೆಯನ್ನ ಒಂದು ಸುತ್ತು ಹಾಕಿಸ್ಕೊಟ್ಟಿದ್ದೀರಾ ಸಾರೋಟ್ನಲ್ಲಿ ತುಂಬಾ ಧನ್ಯವಾದಗಳು ನಿಮಗೆ ವೀಕ್ಷಕರೇ ನೀವು ನೋಡಿರಬಹುದು ಸಾರೋಟು ಸವಾರಿಯಲ್ಲಿ ನಾವು ಮೈಸೂರು ಅರಮನೆಯನ್ನ ಒಂದು ಸುತ್ತು ಹಾಕಿ ಬಂದಿದ್ದೀವಿ ನಾನು ಆಗಲೇ ಹೇಳಿದಂತೆ ಈ ಸಾರೋಟು ಸವಾರಿಯ ಅನುಭವ ಅಂತಕ್ಕಂಥದ್ದು ಇದೆಯಲ್ಲ ಆ ಅನುಭವವನ್ನ ಸಾರೋಟಿನಲ್ಲಿ ಕುಳಿತೇ ನೋಡಬೇಕು ಅದರ ಮಜಾವನ್ನು ಅನುಭವಿಸ್ಬೇಕು ಸೊ ಇನ್ನೇನು ನೀವು ಕೂಡ ದಸರಾ ನೋಡೋದಕ್ಕೆ ಮೈಸೂರಿಗೆ ಬರ್ತಾ ಇದ್ದೀರಾ ಖಂಡಿತ ಆಟೋ ರಿಕ್ಷಾಗಳು ಕಾರು ಬಸ್ಗಳನ್ನ ಬಿಟ್ಟು ಒಂದು ಸಾರ್ತಿ ಒಂದೇ ಒಂದು ಸರ್ತಿ ಸಾರೋಟ್ನಲ್ಲಿ ಪ್ರಯಾಣ ಮಾಡಿ ನೋಡಿ ಅದರ ಮಜಾ ಎಷ್ಟಿದೆ ಅಂತಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಸೊ ಸಾರೋಟಿನ ಸವಾರಿ ಆಯಿತು ಮುಂದಿನ ಒಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಬೇರೊಂದು ವಿಶೇಷವಾದಂತಹ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ